ನಮಸ್ಕಾರ ವೀಕ್ಷಕರೆ, ವಿಕಸನ ಟಿವಿಗೆ ಆತ್ಮೀಯ ಸ್ವಾಗತ. ಸರ್ಫಿಂಗ್ ಅನ್ನುವಂತಹ ಸಾಹಸ ಕ್ರೀಡೆಯನ್ನು ನಾವು ನಮ್ಮ ಜಿಲ್ಲೆಯಲ್ಲಂತೂ ನೋಡೋದು ಭಾರಿ ಅಪರೂಪ. ಪಾಲಿನೇಷಿಯನ್ ಅನ್ನುವಂತಹ ಒಂದು ಸಂಸ್ಕೃತಿಯಲ್ಲಿ ಮುಖ್ಯವಾದ ಆಕ್ಟಿವಿಟಿ ಆಗಿರುವಂತಹ ಸರ್ಫಿಂಗ್ ಇವತ್ತು ನಮ್ಮತ್ತ ಕೂಡ ಹೆಜ್ಜೆಯನ್ನಿಟ್ಟಿದೆ. ಈ ಸರ್ಫಿಂಗ್ ಅನ್ನುವಂತಹ ಸಾಹಸ ಕ್ರೀಡೆಯಲ್ಲಿ ತನ್ನನ್ನು ತಾನು ಪಳಗಿಸಿಕೊಂಡು ಇಂಟರ್ನ್ಯಾಷನಲ್ ಮಟ್ಟದವರೆಗೂ ತಲುಪಿರುವ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಇವರು ಬೇರೆ ಯಾರೂ ಅಲ್ಲ, ನಮ್ಮ ಜೊತೆ ಇರುವಂತಹ ಸಿಂಚನ ಡಿ ಗೌಡ ಇವರು. ಬನ್ನಿ, ಇವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ ಸಿಂಚನ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಚೆನ್ನ, ಸರ್ಫಿಂಗ್ ಅನ್ನುವಂಥದ್ದೊಂದು ಸಾಹಸ ಕ್ರೀಡೆ, ಇದನ್ನು ತಾವು ಕೂಡ ತಮ್ಮಲ್ಲಿ ಅಳವಡಿಸಿಕೊಳ್ಬೇಕು ಅನ್ನುವಂತಹ ಒಂದು ಯೋಚನೆ ಯಾವಾಗ ಬಂತು? ಯೋಚನೆ ಅಂದರೆ, ನಾನು ಸ್ವಿಮ್ಮಿಂಗ್ ಹೋಗ್ತಿದ್ದೆ, ಸ್ಟೇಟ್ ಲೆವೆಲ್ ಸ್ವಿಮ್ಮರ್. ನಾನು 3 ಇಯರ್ಸ್ ಸಣ್ಣದಿರುವಾಗದಿಂದಲೇ, ಅಂದರೆ LKG ಅಲ್ಲಿ ಇರುವಾಗದಿಂದಲೇ ಸ್ವಿಮ್ಮಿಂಗ್ ಹೋಗ್ತಿದ್ದೆ. ಅಂದರೆ ಅಕ್ಕ ಹೋಗ್ತಿದ್ಲು, ಹಾಗೆ ನಾನು ಸಹ ಹೋಗ್ತಿದ್ದೆ ಒಟ್ಟಿಗೆ. ನನ್ನ ಅಂಕಲ್ ಅಂದರೆ ಮಾವ ಸ್ವಿಮ್ಮಿಂಗ್ ಟ್ರೈನರ್ ಆಗಿದ್ದರು ಬಾಲವನದಲ್ಲೇ, ವಸಂತ್ ಕುಮಾರ್ ಅಂತ ಹೇಳಿ. ಹಾಗೆ ಅವರೇ ನನಗೆ ಫಸ್ಟ್ ಸ್ವಿಮ್ಮಿಂಗ್ ಕಲಿಸಿದ್ದು. ಹಾಗೆ ಅದೆಲ್ಲ ಆಗಿ 6th ಸ್ಟ್ಯಾಂಡರ್ಡ್ ತನಕ ನಾನು ಸ್ವಿಮ್ಮಿಂಗಲ್ಲೇ ಇದ್ದೆ, ಸ್ಟೇಟ್ ಲೆವೆಲ್ ಸ್ವಿಮ್ಮರ್ ಆಗಿದ್ದೆ. ಮತ್ತು ಸ್ವಿಮ್ಮಿಂಗಲ್ಲಿದ್ದೆ, ಬಟ್ 7th ಸ್ಟ್ಯಾಂಡರ್ಡ್ ಆಗುವಾಗ ಸರ್ಫಿಂಗ್ ಜಾಯ್ನ್ ಆಗಲಿಕ್ಕೆ ಪಾರ್ಥ ಸರ್ ಅಂತ ಹೇಳಿ ಒಬ್ಬರಿದ್ದರು ಕೋಚ್ ನಮ್ಮದು ಸ್ವಿಮ್ಮಿಂಗಿದ್ದು. ಹಾಗೆ ಅವರು ಅವರ ಫ್ರೆಂಡನ್ನೊಬ್ಬರನ್ನು, ನ್ಯಾಷನಲ್ ಲೆವೆಲ್ ಸರ್ಫರ್ ಅವ್ರು ಸಹ, ಮಂತ್ರದವರು, ಮಂತ್ರ ಸರ್ಫ್ ಕ್ಲಬ್ ಅಂತ ಹೇಳಿ, ಅವರನ್ನು ಕರ್ಕೊಂಡು ಬಂದರು. ಅವರು ಅವರ ಸರ್ಫ್ ಬೋರ್ಡ್ ತಂದರು, ಆಮೇಲೆ ಎಲ್ಲರಿಗೆ ಸಹ ಪ್ರಾಕ್ಟೀಸ್ ಮಾಡಿಸಿದ್ರು. ಪ್ರಾಕ್ಟೀಸ್ ಅಂದರೆ ಜಸ್ಟ್ ತೋರಿಸಿದ್ರು ಹೇಗೆ ಮಾಡೋದು, ಅದರ ಮೇಲೆ ಹೇಗೆ ಮಲಗೋದು, ನಿಲ್ಲೋದು ಹೇಗೆ ಅಂತ ಹೇಳಿ. ಬಟ್ ಸಣ್ಣವರಿಗಿಲ್ಲ ಹೇಳಿದ್ರು. ಆಗ ನಾನು ತುಂಬ ಸಣ್ಣ ಇದ್ದೆ, ಹಾಗೆ ನನಗೆ ಆಪರ್ಚುನಿಟಿ ಸಿಗಲಿಲ್ಲ. ಮತ್ತು ಅಮ್ಮನಲ್ಲೆಲ್ಲ ಹೇಳಿ ನನಗೆ ಸೊಮ್ಮೆ ಮಾಡಬೇಕು ಅಂತ ಹೇಳಿ ಎಲ್ಲ ಹೇಳಿಸಿ, ಮತ್ತು ಒಮ್ಮೆ ಮಲಗಿಸಿದ್ರು ಅದರಲ್ಲಿ ಬೋರ್ಡಲ್ಲಿ. ನನಗೆ ಕರೆಕ್ಟ್ ಬ್ಯಾಲೆನ್ಸ್ ಆಯಿತು. ಅಂದರೆ ಬೇರೆಯವರೆಲ್ಲರೂ ಬೀಳ್ತಿದ್ರು ಫಸ್ಟ್ ಅಟೆಂಪ್ಟಿಗೇನೆ ಬೋರ್ಡಿಂದ, ನನಗೆ ಸರಿ ಬ್ಯಾಲೆನ್ಸ್ ಆಯಿತು. ಸೊ ನನಗೆ ಸಹ ಖುಷಿ ಆಯಿತು ಅದರಲ್ಲಿ ಮಾಡಲಿಕ್ಕೆ. ಅಂದರೆ ಜಸ್ಟ್ ಪೂಲಲ್ಲಿ ಅಷ್ಟೇ ಮಾಡಬೇಕಷ್ಟೇ, ಮಲ್ಕೊಂಡು ಪ್ಯಾಡ್ಲಿಂಗ್ ಮಾಡೋದು ಕೈಯಲ್ಲಿ. ಸೊ ಮತ್ತು 1 ವೀಕ್ ಆದಮೇಲೆ ಕೋಚ ಹೇಳಿದರು, ನೀನೊಮ್ಮೆ ಸರ್ಫಿಂಗ್ ಟ್ರೈ ಮಾಡು, ಬೇಕಲ್ ಫೋರ್ಟಿಗೆ ಬಾ, ನಮ್ಮ ಮನೆಗೆ ಬಂದು ಅಲ್ಲಿ ಸ್ಟೇ ಆಗಿ ಮತ್ತು ಬೇಕಲ್ ಫೋರ್ಟಿಗೆ ಹೋಗ್ಬೋದು ಹೇಳಿ. ಹಾಗೆ ಮತ್ತು ಬೇಕಲ್ ಫೋರ್ಟಿಗೆ ಹೋಗಿ ಅಲ್ಲಿ ನಂದು ಫಸ್ಟ್ ಸರ್ಫಿಂಗ್ ಸೆಷನ್ ಅಲ್ಲಿ ಆದ್ದು. ಸೊ ಅಲ್ಲಿ ತುಂಬ ಖುಷಿ ಆಯಿತು ನನಗೆ. ಫಸ್ಟ್ ವೇವಲ್ಲಿ ಯಾರು ನಿಲ್ಲೋದಿಲ್ಲ, ನಾನು ಸಹ ನಿಲ್ಲಿಲ್ಲ. ಬಟ್ ಅವರು ಹಿಂದಿಂದ ಪುಷ್ ಮಾಡ್ತಾರೆ ನಮಗೆ ಫಸ್ಟ್ ವೇವಿಗೆ. ನಾನು ಶೋರ್ ತನಕ ಸಹ ಹೋಗಿದ್ದೇನೆ ಫಸ್ಟ್ ವೇವಲ್ಲೇ. ಸೊ ತುಂಬ ಖುಷಿ ಆಯಿತು, ಮತ್ತೆ ಅದೇ ಕಂಟಿನ್ಯೂ ಮಾಡಿದೆ. ಆಮೇಲೆ ಫಸ್ಟ್ ಅದೇ ಸರ್ಫಿಂಗ್ ಫಸ್ಟ್ ಸೆಷನ್ ಆದ ಮೇಲೆ ಸ್ವಲ್ಪ ಟೈಮ್ ಅದೇ ಗ್ಯಾಪ್ ಇತ್ತು. ಆಮೇಲೆ ಅವರೇ ಮಂತ್ರ ಸರ್ಫ್ ಕ್ಲಬ್ನವರೇ ಧ್ರುವದಾಸ್ ಅಂತ ಹೇಳಿ ಅವರೇ ವಾಪಸ್ ಬಂದರು, ಬಂದು ನನ್ನನ್ನು ಜಾಯಿನ್ ಮಾಡಿಸಿದ್ರು ಅವರ ಕ್ಲಬ್ಬಿಗೆ. ಆಮೇಲೆ ನನ್ನೊಟ್ಟಿಗೆ ಇನ್ನೊಬ್ಳಿದ್ದು ಅನಿಶಾ ಅಂತ ಹೇಳಿ, ಅವರನ್ನೆಲ್ಲ ಜಾಯಿನ್ ಮಾಡಿಸಿ ನಾವು ಸರ್ಫಿಂಗ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದೆವು. ಅಂದರೆ ನಮಗೆ ಕಾಂಪಿಟೇಷನ್ ಇಲ್ಲ, ಹೋಗಬೇಕು ಅಂತಿಲ್ಲ, ಆಯಿತು, ಜಸ್ಟ್ ಕಲಿತಿದ್ದೆವು. ಆದರೆ ಸ್ವಲ್ಪ ಟೈಮಲ್ಲೇ 6 ಮಂತ್ಸಲ್ಲೇ ಗೊತ್ತಾಯ್ತು ನಮಗೆ, ಅಂದರೆ ಸರ್ಫಿಂಗ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿ 6 ಮಂತ್ಸಲ್ಲೇ ಗೊತ್ತಾಯ್ತು ಒಂದು ಕಾಂಪಿಟೇಷನ್ ಆಗ್ತಾ ಉಂಟು ಅಂತೇಳಿ ಚೆನ್ನೈಯಲ್ಲಿ. ಸೊ ಅಲ್ಲಿ ಕರ್ಕೊಂಡು ಹೋದರು ನಮ್ಮನ್ನು. ಬರೀ 6 ಮಂತ್ಸ್ ಟ್ರೈನಿಂಗ್ ಅಷ್ಟರಲ್ಲೇ ನನಗೆ ಸೆಕೆಂಡ್ ಪ್ಲೇಸ್ ಸಿಕ್ಕಿತ್ತು ನ್ಯಾಷನಲ್ ಲೆವೆಲಲ್ಲಿ, ವುಮೆನ್ಸ್ ಓಪನ್ ವುಮೆನ್ಸ್ ಕ್ಯಾಟಗರಿ. ಅದು ಏಜ್ ಕ್ಯಾಟಗರಿ ಇರುವುದಿಲ್ಲ ಸರ್ಫಿಂಗಲ್ಲಿ. ಸೊ ಸೆಕೆಂಡ್ ಪ್ಲೇಸ್ ಸಿಕ್ಕಿತ್ತು. ಅದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಅಂತಲ್ಲ, ಅದೇ ಸ್ಟಾರ್ಟಿಂಗ್ ನಂದು ಸರ್ಫಿಂಗಿದ್ದು. ತುಂಬ ಖುಷಿ ಆಯಿತು. ಹಾಂ ಹೌದು, ಫಸ್ಟ್ ಅಟೆಂಪ್ಟಲ್ಲೇ ಸೆಕೆಂಡ್ ಪ್ಲೇಸ್ ಸಿಕ್ಕಿತ್ತು. ಹಾಗೆ ನೆಕ್ಸ್ಟ್ ಕಾಂಪಿಟೇಷನ್ಸಿಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದೆ, ತುಂಬ ಟ್ರೈನಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಕ್ಲಬ್ನವ್ರು ಸಹ ತುಂಬ ಸಪೋರ್ಟಿವ್ ಆಗಿದ್ದರು, ಪೇರೆಂಟ್ಸ್ ಸಹ ಎಲ್ಲರೂ ಸಪೋರ್ಟಿವ್ ಆಗಿದ್ದರು. ಹಾಗೆ ನೀವು ಇಂಟರ್ನ್ಯಾಷನಲ್ ಲೆವೆಲ್ಗೆ 2 ಸಲ ಹೋಗಿದ್ದೀರಾ ಸರ್ಫಿಂಗಲ್ಲಿ. ಸರ್ಫಿಂಗ್ ಅಂದರೆ ಖಾಲಿ ಮಾಮೂಲಿ ಆಗಿರುವಂತಹ ಕ್ರೀಡೆ ಅಲ್ಲ, ನೀರಿನ ಸರ್ಫೇಸಲ್ಲಿ ಆಡುವಂತಹ ಒಂದು ಸಾಹಸ ಕ್ರೀಡೆ. ಆ ಇಂಟರ್ನ್ಯಾಷನಲ್ ಹೋಗಬೇಕಾದ್ರೆ ಆ ಒಂದು ಹಂತದ ಕ್ರೀಡೆ ಹೇಗಿತ್ತು ಅಂತ? ಇಂಟರ್ನ್ಯಾಷನಲ್ ಅಂದರೆ ಈಗ ನಾವು ಚೆನ್ನೈಯಲ್ಲಿ ಆಗಿದ್ದದ್ದು 2 ಸರ್ತಿ ಸಹ, ಒಂದು 2015 ಒಂದು 2019. ನಾನು ನ್ಯಾಷನಲ್ ಲೆವೆಲಲ್ಲಿ ಆಗ ಟಾಪಲ್ಲಿದ್ದೆ, ಫಸ್ಟ್ ಪ್ಲೇಸಲ್ಲಿದ್ದೆ ನಾನು. ಸೊ ನನ್ನನ್ನು ಆಗ ಡೈರೆಕ್ಟ್ ಸೆಮಿಫೈನಲ್ಸಿಗೆ ಆ್ಯಡ್ ಮಾಡಿದರು. ಸೊ ಸೆಮಿಫೈನಲ್ಸ್ ತನಕ ಮಾತ್ರ ಹೋಗಿದ್ದೆ. ಅಂದರೆ ನಮಗಿಂತ ಸಹ ಜಾಸ್ತಿ ಇಂಪ್ರೂವ್ ಇದ್ದವರು ಇರ್ತಾರೆ ಅದರಲ್ಲಿ, ಇಂಟರ್ನ್ಯಾಷನಲಲ್ಲಿ. ಸೊ ಸೆಮಿಫೈನಲ್ಸ್ವರೆಗೂ ಹೋದೆ, ಅದೇ ಖುಷಿ ಉಂಟು ನನಗೆ. ಎಸ್, ಇವಾಗ ನಿಮ್ಮದು ತುಂಬ ಬಾಲ್ಯದ ಜೀವನ ಇದು, ಹೆಚ್ಚು ವಯೋಮಾನದವರು ಕೂಡ ಅಲ್ಲಿರ್ತಾರೆ, ಆಲ್ರೆಡಿ ಏಜ್ ರಿಸ್ಟ್ರಿಕ್ಷನ್ಸ್ ಇಲ್ಲ ಅಂತ ಹೇಳಿದರೆ, ಈ ಸೆಲೆಕ್ಷನ್ ಪ್ರೋಸೆಸ್ ಹೇಗೆ ನಡೆಯುತ್ತೆ? ಇದು ಡೈರೆಕ್ಟ್ ನ್ಯಾಷನಲ್ಸ್ ಆಗೋದು. ಅಂದರೆ ಸ್ಟೇಟ್ ಲೆವೆಲಲ್ಲಿ ಎಲ್ಲ ಅದಕ್ಕೆ ಹಾಗೆ ಜನ ಅಷ್ಟು ಇರುವುದಿಲ್ಲ. ಅಂದರೆ ಈಗ ಕಲಿತಿದ್ದಾರೆ,
ಕಾಂಪಿಟೇಷನಿಗೆ ಅಂತ ಬರೋರು ಯಾರಿಲ್ಲ ಈಗ ಸದ್ಯಕ್ಕೆ. ಸೊ ಕಲಿತಿದ್ದಾರೆ, ಇನ್ನೂ ನೋಡಬೇಕು ಜನ ಇಂಪ್ರೂವ್. ಲೈಕ್ ತುಂಬ ಜನ ಬಂದರೆ ಮೋಸ್ಟ್ಲಿ ಈಗ ಬೇರೆ ಸ್ವಿಮ್ಮಿಂಗ್ ಅಂಥದ್ದೆಲ್ಲ ಇದ್ದ ಹಾಗೆ ಝೋನಲ್ ಲೆವೆಲ್ ಮಾಡ್ತಾರೆ, ಡಿಸ್ಟ್ರಿಕ್ಟ್ ಲೆವೆಲ್ ಮಾಡ್ತಾರೆ. ಹಾಗೆ ಮಾಡಿದರೆ ನಮಗೂ ಸಹ ಒಳ್ಳೆಯದು, ಡೈರೆಕ್ಟ್ ನ್ಯಾಷನಲ್ಸ್ ಹೋಗೋ ಬದಲು ಇಲ್ಲಿಂದ ಲೆವೆಲಪ್ ಆಗಿ ಹೋಗ್ಬೋದಲ್ಲ ಅಂಥೇಳಿ. ಇದು ಈಗ ನಾನು ಡೈರೆಕ್ಟ್ ನ್ಯಾಷನಲ್ಸೇ ಹೋಗ್ತಿರೋದು, ಅದೇ ಜನ ಇಲ್ಲ ಅಂಥೇಳಿ. ಆಮೇಲೆ ಸದ್ಯಕ್ಕೆ ಕರ್ನಾಟಕದಿಂದ ನಾನು ಒಬ್ಬಳೇ ಸರ್ಫಿಂಗ್ ಹೋಗ್ತಿರೋದು. ಓಕೆ, ತುಂಬಾ ಖುಷಿ ಆಗ್ತಿದೆ ಕೇಳಬೇಕಾದ್ರೆ ಕೂಡ, ನಮಗೆ ರೋಮಾಂಚನ ಆಗ್ತಾ ಇದೆ. ಇನ್ನೊಂದು ನಾವು ಕೇಳಬೇಕು, ಪ್ರತಿಯೊಂದು ಕ್ರೀಡೆ ಅಂತ ಆದಾಗ ಅದರಲ್ಲಿ ಇಂಥದ್ದೇ ಫುಡ್ ಸಿಸ್ಟಮನ್ನು ಫಾಲೋ ಮಾಡಬೇಕು, ಈ ರೀತಿಯಾಗೇ ಇರಬೇಕು, ಡಯಟಿಂಗ್ ಇರಬೇಕು ಅಂತ ತುಂಬಾ ಫಾಲೋವಿಂಗ್ ಮಾಡಬೇಕಾಗುತ್ತೆ ಒಂದಷ್ಟು ಸಿಸ್ಟಮ್ಸ್ಗಳನ್ನು. ಸರ್ಫಿಂಗ್ ಮಾಡಬೇಕಾದ್ರೂ ಈ ಥರ ಏನದೇನಾದರೂ ರೂಲ್ಸ್ಗಳಿದೆಯಾ? ಈಗ ನಾನೇನು ಡಯಟ್ ಫಾಲೋ ಮಾಡ್ತಿಲ್ಲ, ಬಟ್ ಫ್ರೂಟ್ಸ್, ಡ್ರೈ ಫ್ರೂಟ್ಸ್ ಮತ್ತು ಮನೆಯದೇ ತಿಂಡಿ ಅಷ್ಟೇ, ಮತ್ತೇನು ಇಲ್ಲ. ಓಕೆ, ಇನ್ನೊಂದು ಚಾಲೆಂಜಸ್ ಇದೆ ಅಂತೀರಾ ಸರ್ಫಿಂಗಲ್ಲಿ? ಚಾಲೆಂಜಸ್ ಅಂದರೆ ಹೇಗೆ? ಪರ್ಸ್ನಲಿ ಆಗಿರ್ಬೋದು ಅಥವಾ ನಾವು ನೋಡ್ತಾ ಇರೋ ಸಾರ್ವಜನಿಕವಾಗಿಯೂ ಆಗಿರ್ಬೋದು. ಹಾಂ, ತಾವು ಆಲ್ರೆಡಿ ಹೇಳಿದ್ರಿ ಚಾಲೆಂಜ್ ನಾವು ಸರ್ಫಿಂಗಲ್ಲಿ ಮೇಯ್ನಾಗಿ ನೋಡೋಕ್ಕಾಗಲ್ಲ, ಆಲ್ರೆಡಿ ಪಾರ್ಟಿಸಿಪೆಂಟ್ಸ್ ಕಮ್ಮಿ ಅಂತ ಹೇಳಿದ್ರಿ. ಹಾಗಾಗಿ ಈ ಥರ ಏನಾದರೂ ಸವಾಲುಗಳು ಅಂತನಾದರೂ ಇದ್ದರೆ? ಹೌದು, ಅಂದರೆ ನನಗೆ ಸ್ಟಾರ್ಟ್ ಮಾಡುವಾಗಲೇ ಹೇಳಿದ್ದಾರೆ ಹುಡುಗಿ ಯಾಕೆ ಸರ್ಫಿಂಗ್ ಹೋಗೋದು, ಬೇರೆ ಸ್ಟಡೀಸಲ್ಲಿ ನೀವು ಮುಂದೆ ಹೋಗ್ಬೋದಲ್ಲ, ಸ್ಪೋರ್ಟ್ಸ್ ಯಾಕೆ ಹುಡುಗಿಯರಿಗೆ, ಅದು ಸಹ ಸರ್ಫಿಂಗ್ ಎಲ್ಲ ಬೀಚ್ ಸೈಡಲ್ಲಿರುವವರಿಗೆ ಹೇಳಿದ್ದು, ನೀವು ಇಲ್ಲಿಂದ ಅಲ್ಲಿ ತನಕ ಹೋಗಿ ಎಲ್ಲ ಮಾಡಲಿಕ್ಕೆ ಆಗಲಿಕ್ಕಿಲ್ಲ, ಇನ್ನೂ ಸ್ವಲ್ಪ ಟೈಮ್ ಮಾಡ್ತೀರಿ ಮತ್ತು ಬಿಟ್ಟು ಬಿಡ್ತೀರಿ ನೀವೇ ಅಂತ, ಅಂದರೆ ನಾವು ಹೆಲ್ಪ್ ಕೇಳಲಿಕ್ಕೆ ಹೋಗುವಾಗ ಹಾಗೆ ಹೇಳಿದ್ದಾರೆ ತುಂಬ ಜನ. ಅದೇ ಹುಡುಗಿಯರಿಗೆ ಆಗುವುದಿಲ್ಲ, ಆಗುವಂಥದ್ದಲ್ಲ ಅದು ಅಂತ. ಹುಡುಗರಾದರೆ ಹೌದು, ಹುಡುಗಿಯರು ಹಾಗೆಲ್ಲ ಹೋಗೋದು ಒಳ್ಳೆಯದಲ್ಲ. ಆಮೇಲೆ ಅದರಲ್ಲಿ ನಾವು ಹುಡುಗಿಯರು ಲೈಕ್ ಅದಕ್ಕೆ ಆಗುವಂಥ ಡ್ರೆಸ್ ಹಾಕಬೇಕು, ಈಗ ಶಾರ್ಟ್ಸ್ ಫುಲ್ ಹ್ಯಾಂಡ್ ಅಥವಾ ಫುಲ್ ಹ್ಯಾಂಡ್ ಇಲ್ಲರ ಶಾರ್ಟ್ ಸ್ಲೀವ್ಸ್ ಇದೆಲ್ಲ ನೈಲಾನ್ ಕ್ಲೋತ್ಸ್ ಎಲ್ಲ ಹಾಕೋದು, ಅದಕ್ಕೆ ಸಹ ಹೇಳಿದ್ದಾರೆ ಶಾರ್ಟ್ ಡ್ರೆಸ್ ಎಲ್ಲ ಹಾಕಬೇಕಾಗ್ತದೆ, ಯಾಕೆ ಹೋಗೋದು ಹುಡುಗಿಯರು ಹಾಗೆ. ಎಸ್, ಈ ಸುಮಾರು ಇನ್ನೊಂದು ತಮ್ಮ ಹತ್ರ ಕೇಳಬೇಕಂದ್ರೆ, ಸರ್ಫಿಂಗ್ ಅನ್ನುವಂಥ ಒಂದು ಕ್ಷೇತ್ರವನ್ನು ಬಿಟ್ಟರೆ ಇತರ ಯಾವುದೇ ರೀತಿಯಲ್ಲಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದೀರಾ, ಪಠ್ಯ ಪಠ್ಯೇತರ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ? ಫಸ್ಟಿಗೆ ಅಂದರೆ ಸಂಗೀತ, ಸಣ್ಣದಿರುವಾಗಿಂದ ಸಂಗೀತ ಡ್ಯಾನ್ಸ್ ಕ್ಲಾಸ್ ಹೋಗ್ತಿದ್ದೆ, ಭರತನಾಟ್ಯ ಅಲ್ಲ, ಬ್ರೇಕ್ ಡ್ಯಾನ್ಸ್. ಆಮೇಲೆ ಅಬಕಾಸ್ ಹೋಗ್ತಿದ್ದೆ, ಎಲ್ಲ ಹೋಗಿದ್ದೇನೆ, ಸ್ಕೇಟಿಂಗ್ ಹೋಗ್ತಿದ್ದೆ, ಚೆಸ್ ಹೋಗ್ತಿದ್ದೆ, ಎಲ್ಲ ಹೋಗಿದ್ದೇನೆ. ಸ್ವಿಮ್ಮಿಂಗ್ ಮತ್ತು ಸರ್ಫಿಂಗ್ ಮೇಯ್ನ್ ಇತ್ತು, ಈಗ ಜಾಸ್ತಿ ಕಾನ್ಸಂಟ್ರೇಷನ್ ಸರ್ಫಿಂಗ್ ಆಗಿದೆ ಅಷ್ಟೇ. ಸ್ವಿಮ್ಮಿಂಗ್ ಹೋಗ್ತೇನೆ, ಬಟ್ ಮೇಯ್ನ್ ಕಾನ್ಸಂಟ್ರೇಷನ್ ಈಗ ಸರ್ಫಿಂಗ್ ಹಾಗೆ. ಎಸ್, ನಿಮ್ಮ ಈ ಎಲ್ಲ ಕಾರ್ಯಕ್ಷೇತ್ರಗಳ ಮಧ್ಯೆ ತಂದೆ ತಾಯಿ ಆಗಿರ್ಬೋದು, ಬಂಧು ಮಿತ್ರರಾಗಿರ್ಬೋದು, ಇವರೆಲ್ಲರ ಪ್ರೋತ್ಸಾಹ ಹೇಗಿದೆ? ತುಂಬ ಸಪೋರ್ಟ್ ಮಾಡ್ತಾರೆ, ಅಮ್ಮ ತುಂಬ ಸಪೋರ್ಟ್ ಮಾಡ್ತಾರೆ, ಫ್ಯಾಮಿಲಿ ಸಹ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ, ಕಾಲೇಜ್ ಫ್ರೆಂಡ್ಸ್ ಲೆಕ್ಚರ್ಸ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ತುಂಬ ಅಂದರೆ ತುಂಬ. ನಮ್ಮ ಪ್ರಿನ್ಸಿಪಲ್ ಎಲ್ಲ ತುಂಬ ಸಪೋರ್ಟಿವ್, ಯಾವಾಗಲೂ ಸಹ ಎಂತ ಇದ್ರೂ ಹೆಲ್ಪ್ ಮಾಡ್ತಾರೆ. ನಮ್ಮ ಕಾಲೇಜಿದು ಪಿ ಡಿ ಸರ್ ಸಹ ಹಾಗೆ, ಹಳೆ ಪಿ ಡಿ ಸಹ ಹಾಗೆ, ಅಂದರೆ ಅವರೀಗ ಟ್ರಾನ್ಸ್ಫರ್ ಆಗಿ ಬೇರೆ ಕಾಲೇಜ್ ಹೋಗಿದ್ರು, ಪ್ರಕಾಶ್ ಡಿಸೋಜಾ ಅಂತೇಳಿ, ಅವರು ಸಹ ತುಂಬ ಸಪೋರ್ಟ್ ಮಾಡ್ತಾರೆ. ಈಗದು ಎಲಿಯಾಸ್ ಪಿಂಟೋ ಸರ್, ಅವರು ಸಹ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಸೊ ಎಲ್ಲ ಕಡೆಯಿಂದ ಸಪೋರ್ಟ್ ಉಂಟು, ಅದೇ ಬೇಕಾದದ್ದು ಮೇಯ್ನ್. ಸಿಂಚನ ಅವರೇ, ಪ್ರಸ್ತುತ ಏನು ಮಾಡ್ಕೊಂಡಿದ್ದೀರಾ? ನಾನು ಫೈನಲ್ ಇಯರ್ BCOM ಫಿಲೋಮಿನಾ ಕಾಲೇಜಲ್ಲಿ ಮಾಡ್ತಿದ್ದೇನೆ. ಎಜುಕೇಷನ್ ಮಾಡ್ತಾ ಇದ್ದೀರಾ ಅಂತ ನಮಗೆ ಗೊತ್ತಾಗಬೇಕಾದ್ರೆ ಸರ್ಫಿಂಗ್ ಕೂಡ ಅಚೀವ್ ಮಾಡ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ. ಸೊ ಈ ಸರ್ಫಿಂಗ್ ಆ್ಯಂಡ್ ಎಜುಕೇಷನ್ ಯಾವ ರೀತಿ ಮ್ಯಾನೇಜ್ ಆಗ್ತಾ ಇದೆ? ನಾನು ಸರ್ಫಿಂಗ್ ರಜೆ ಇರುವಾಗ ಹೋಗ್ತೇನೆ, ಅಂದರೆ ಈಗ ಸಂಡೇಸ್ ಹೋಗ್ತೇನೆ, ಆಮೇಲೆ ಹಾಲಿಡೇಸ್ ಇರ್ತವೆ ಕೆಲವೊಮ್ಮೆ. ಮೊನ್ನೆ ಕಾಲೇಜ್ ಸ್ಟಾರ್ಟ್ ಆಗೋ ಮುಂಚೆ ಒಂದು ಸ್ವಲ್ಪ ದಿನ ಹಾಲಿಡೇಸ್ ಇತ್ತು, ಮತ್ತು ಅದಕ್ಕಿಂತ ಮುಂಚೆ ಲಾಕ್ಡೌನ್ ಇತ್ತು, ಆಗ ಹೋಗ್ಲಿಕ್ಕೆ ಆಗಲಿಲ್ಲ. ಆದರೆ ಎಲ್ಲ ರಜೆಗಳಲ್ಲಿ ಹೋಗ್ತೇನೆ, ಯಾವಾಗೆಲ್ಲ ರಜೆ ಇರ್ತದೆ ಆಗ ಹೋಗ್ತೇನೆ ಸರ್ಫಿಂಗ್ಗೆ. ಅದೇ ಉಳಿದ ದಿನ ಮನೇಲಿ ಇರ್ತೇನಲ್ಲ, ಆಗ ಕಾಲೇಜಿದ್ದೆಲ್ಲ ಸ್ಟಡೀಸ್ ಇದು ಹಾಗೆ ಮ್ಯಾನೇಜ್ ಆಗ್ತದೆ, ಬ್ಯಾಲೆನ್ಸ್ ಮಾಡ್ತೇನೆ ಈಗ. ಸರ್ಫಿಂಗ್ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಇವರಿಗೆ ಒಂದು ಎಷ್ಟು ಮೆಡಲ್ಗಳನ್ನು ಪಡೆದಿರಬಹುದು? ನಾನು ಐದು ಸರ್ತಿ ನ್ಯಾಷನಲ್ ಲೆವೆಲ್ ಚಾಂಪಿಯನ್ ಆಗಿದ್ದೆ ವಿಮೆನ್ಸ್ ಕ್ಯಾಟಗರಿಯಲ್ಲಿ, ಓಪನ್ ವಿಮೆನ್ಸ್ ಕ್ಯಾಟಗರಿಯಲ್ಲಿ. ಆಮೇಲೆ ಮೂರು ಸರ್ತಿ ಸೆಕೆಂಡ್ ಪ್ಲೇಸ್ ಬಂದಿತ್ತು, ಆಮೇಲೆ ಒಂದು ಸರ್ತಿ ಥರ್ಡ್ ಪ್ಲೇಸ್ ಬಂದಿದ್ದು ಈ ಸರ್ತಿ. ಅದು ಒಂದು ಸರ್ತಿ ಅಲ್ಲ, ಸಾರಿ, ಎರಡು ಸರ್ತಿ ಚೆನ್ನೈಯಲ್ಲಿ ಎರಡು ಕಾಂಪಿಟೇಷನ್ ಆಗಿದ್ದು ಈ ಸರ್ತಿ, ಒಂದು ಕೋವಲಮಲ್ಲಿ, ಒಂದು ಮಹಾಬಲಿಪುರಮಲ್ಲಿ. ಆಮೇಲೆ ಕಯಾಕಿಂಗ್ ಆ್ಯಂಡ್ SUPಯಲ್ಲಿ ಸಹ ಇದೆ, SUP ಅಂದರೆ ಸ್ಟ್ಯಾಂಡಪ್ ಪ್ಯಾಡಲ್, ಅದರಲ್ಲಿ ಸಹ ತುಂಬ ಮೆಡಲ್ಸ್ ಆಗಿದೆ, ಫಸ್ಟ್ ಸೆಕೆಂಡ್ ಅಂತ ಹೇಳಿ. ಸೊ ಅಷ್ಟೇ, ಸರ್ಫಿಂಗಲ್ಲಿ ಅಷ್ಟು.
ಸಿಂಚನ ಕಾಲೇಜಲ್ಲಿ ಇರಬೇಕಾದ್ರೆ ಎನ್ ಸಿ ಸಿಯಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಂತೆ. ಸೊ ಆ ಜೀವನ ಎನ್ ಸಿ ಸಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಂಡಿದ್ದು ಇವಾಗ ಸರ್ಫಿಂಗು ಯೂಸ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಎನ್ ಸಿ ಸಿ ಈಗ ಸಹ ನಾನು ಎನ್ ಸಿ ಸಿ ಕ್ಯಾಡೆಟ್ ಅಂದರೆ ಡಿಗ್ರಿಯಲ್ಲೇ ಜಾಯ್ನ್ ಆಗಿದ್ದು ನಾನು, ಈಗ ಥರ್ಡ್ ಇಯರ. ಸೊ ಒಳ್ಳೆ ಆಗ್ತದೆ ಎನ್ ಸಿ ಸಿ ಕ್ಯಾಂಪಲ್ಲಿ, ಈಗ ನಾಡ್ದೊಂದು ಕ್ಯಾಂಪ್ ಇದೆ ಅದಕ್ಕೆ ಹೋಗ್ಲಿಕ್ಕುಂಟು. ಸೊ ಖುಷಿ ಆಗ್ತದೆ ಎನ್ ಸಿ ಸಿಯಲ್ಲಿ. ಆಮೇಲೆ ನಾನು ಸ್ಕೂಲಲ್ಲಿರುವಾಗ ಗೈಡ್ಸಲ್ಲಿದ್ದೆ, ಗೈಡ್ಸಲ್ಲಿ ರಾಜ್ಯ ಪುರಸ್ಕಾರ ಎಕ್ಸಾಮ್ ತನಕ ಆಗಿದೆ. ರಾಷ್ಟ್ರಪತಿಗೆ ಬರಲಿಕ್ಕಾಗುವಾಗ ಅದೇನೋ ಅಲ್ಲಿ ಇಶ್ಯೂ ಆಗಿತ್ತು, ಮತ್ತೆ ಸ್ಟಾಪ್ ಮಾಡಿದರು ಒಂದು ಸ್ವಲ್ಪ ಟೈಮ್. ಹಾಗೆ ನಂದು ಅಲ್ಲಿ ರಾಷ್ಟ್ರಪತಿದು ಬಾಕಿ ಆಯ್ತು, ಆದರೆ ರಾಜ್ಯ ಪುರಸ್ಕಾರ ಕಂಪ್ಲೀಟ್ ಆಗಿದೆ. ಸಿಂಚನ ಅವರ ಸಾಧನೆಯ ಹಿಂದೆ, ಸಿಂಚನ ಅವರ ಯಶಸ್ವಿ ಹಿಂದೆ ಒಬ್ಬರ ಹೆಜ್ಜೆ ಗುರುತು ಕೂಡ ಇದೆ. ಅವ್ರು ಬೇರೆಯವರು ಅಲ್ಲ, ಇವರ ತಾಯಿ ಮೀನಾಕ್ಷಿ ಅಮ್ಮ. ಬನ್ನಿ, ಅವ್ರ ಹತ್ರನೇ ಮಾತನಾಡಿಸೋಣ. ನಮಸ್ತೆ ಅಮ್ಮ. ನಮಸ್ತೆ, ಹೇಗಿದ್ದೀರಾ? ಆರಾಮಿದ್ದೇನೆ. ಮಗಳು ಇವತ್ತಿನ ದಿನಕ್ಕೆ ಸಾಧನೆಯನ್ನು ಮಾಡಿದ್ದಾರೆ, ಸಾಕಷ್ಟು ಪ್ರಶಸ್ತಿಗಳು ಕೂಡ ಅವರ ಮುಡಿಗೇರಿಸಿಕೊಂಡಿದ್ದಾರೆ. ಮಗಳ ಬಗ್ಗೆ ತಮ್ಮ ಮಾತುಗಳಲ್ಲಿ ಕೇಳೋದಾದರೆ ಏನಂತೀರಾ? ಅವಳ ಬಗ್ಗೆ ತುಂಬ ಹೆಮ್ಮೆ ಆಗ್ತದೆ. ಅವಳಿಗೆ ಸಣ್ಣದ್ರಿಂದಲೂ ಒಂಥರ ಎಂತ ಹೇಳ್ತಾರೆ, ಅಡ್ವೆಂಚರ್ ಟೈಪಲ್ಲಿ ಎಲ್ಲ ಆಸಕ್ತಿ ಜಾಸ್ತಿ ಹುಡುಗರ ಟೈಪಲ್ಲಿ. ಹಾಗೆ ಸರ್ಫಿಂಗ್ ಅಂತೇಳಿ ಭಾರಿ ಖುಷಿ ಆಯಿತು ಅವಳಿಗೆ. ಸಣ್ಣದರಲ್ಲಿ ಅದನ್ನು ಚಾಲೆಂಜ್ ಆಗಿ ತಗೊಂಡ್ಳು. ಅಂದರೆ ಅದು ತುಂಬ ಕಷ್ಟದ ಕೆಲಸ. ನಾವು ಇಲ್ಲಿಂದ ಬೀಚ್ ಹುಡುಕಿಕೊಂಡು ಹೋಗಬೇಕು, ಅಲ್ಲಿ ಅಂದರೆ ಎಕ್ಸ್ಪೆನ್ಸಿವ್, ಹಾಗೆ ಬೇಡ ಹೇಳಿದರೂ ಸಹ ನನಗೆ ಅದು ಬೇಕೇ ಬೇಕು ಅಂತ. ಅವಳು ಟಾಪಲ್ಲಿದ್ದಾಳೆ ಇಂಡ್ಯಾದಲ್ಲಿ, ಹಾಗೆ ನನಗೆ ಅವಳನ್ನು ಬಿಟ್ಟು ಹಾಕಲಿಕ್ಕೆ ಇಷ್ಟ ಆಗಲಿಲ್ಲ. ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ, ಇಲ್ಲ ಸಪೋರ್ಟ್ ಮಾಡ್ತಾ ಇದ್ದೇನೆ. ಮಗಳು ಸರ್ಫಿಂಗ್ ಹೋಗ್ತಾಳೆ ಅಂತ ಹೇಳುವಾಗ, ಅಥವಾ ನೀವೇ ಅವರ ಸ್ಥಳಕ್ಕೆ ಹೋಗಿ ನೋಡಿದ್ದೀರಾ ಯಾವ ಥರ ಆಟೋಟ ಸ್ಪರ್ಧೆ ನಡೀತಾ ಇರುತ್ತೆ ಅನ್ನೋದನ್ನು, ಇದನ್ನು ನೋಡಬೇಕಾದ್ರೆ ಹಿಂಜರಿಕೆ ಅಥವಾ ಹೆದರಿಕೆಗಳಾಗ್ತಾ ಇರಲಿಲ್ವಾ? ಎಲ್ಲರೂ ಕೇಳುವ ಕ್ವಶನ್ ಇದೆ, ನಿಮಗೆ ಮಗಳನ್ನು ನೀರಿಗೆ ಕಳಿಸುವಾಗ ನಿಮಗೆ ಹೆದರಿಕೆ ಆಗೋದಿಲ್ವಾ ಆ ವೇವ್ಸ್ ನೋಡುವಾಗ ಅಂತ. ನನಗೆ ಅಂದರೆ ನನಗೆ ಧೈರ್ಯ ಉಂಟು, ಇವಳು ಹೇಗೂ ಸ್ವಿಮ್ಮಿಂಗ್ ಮಾಡಿ ಬಂದಾಳು ಅಂತೇಳಿ, ಸ್ವಿಮ್ಮರ್ ಸಹ ಆದ ಕಾರಣ. ಆದರೆ ಕೆಲವು ಟೈಮ್ ನನಗೆ ಸಹ ಹೆದರಿಕೆ ಆಗ್ತದೆ. ಅವಳೇ ಹೇಳ್ತಾಳೆ ವಾಷಿಂಗ್ ಮೆಷಿನಲ್ಲಿ ಹಾಕಿದಾಗೆ ಆಗ್ತದೆ ಅಮ್ಮ, ಫುಲ್ 3-4 ರೋಲ್ ಹಾಕ್ತೇನೆ ನಾನು ಅಂತೇಳಿ. ನನಗೆ ಫಸ್ಟ್ ಟೈಮ್ ಹೆದರಿಕೆ ಆದಂದರೆ ಮೊನ್ನೆ ಮಹಾಬಲಿಪುರಮಲ್ಲಿ ಇವಳನ್ನು ಪ್ರಾಕ್ಟೀಸ್ ಕಳಿಸಿದ್ದೆ. ಮಳೆ ಜೋರು ಬರಲಿಕ್ಕೆ ಸ್ಟಾರ್ಟ್ ಆಗಿತ್ತು, ವೇವ್ಸ್ ಎಲ್ಲ ಚಂಡಮಾರುತದ ಇದರಲ್ಲಿ ಬಂದಾಗೆ ಬರ್ತಿತ್ತು. ಮತ್ತೆ ಕೂಗಿ ಕರೆದೆ, ಬೇಡ ನೀನು ಹೋಗಬೇಡ ಬಾ ಬಾ ಅಂತೇಳಿ. ಹೀಗೆ ಇಷ್ಟೆಲ್ಲ ದೂರ ದೂರದ ಊರುಗಳಿಗೆ ಕರೆದುಕೊಂಡು ಹೋಗಬೇಕಾಗುತ್ತೆ, ಅದು ನಮ್ಮೂರು ಅಂತಲ್ಲ ವಿದೇಶಕ್ಕೂ ಹೋಗುವಂತಹ ಪರಿಸ್ಥಿತಿ ಸಂದರ್ಭಗಳು ಕೆಲವೊಮ್ಮೆ ಬರುತ್ತೆ. ಹೇಗೆ ಕರ್ಕೊಂಡು ಹೋಗ್ತೀರಾ? ಕರ್ಕೊಂಡು ಹೋಗುವಂತಹ ಒಂದು ಎಕ್ಸ್ಪೆನ್ಸ್ ಎಲ್ಲ ಹೇಗಿರುತ್ತೆ? ವಿದೇಶಕ್ಕೆ ಕರ್ಕೊಂಡು ಹೋದರೆ ಒಳ್ಳೆಯದು, ಆದರೆ ನಮಗೆ ಇಷ್ಟಕ್ಕಂಥ ಚಾನ್ಸ್ ಸಿಗಲಿಲ್ಲ. ಅಂದರೆ ತುಂಬ ಅದಕ್ಕೆ ಸ್ಪಾನ್ಸರ್ ಯಾರಾದರೂ ಸಿಕ್ಕಿದರೆ ಕರ್ಕೊಂಡು ಹೋಗ್ಬೋದು. ಇನ್ನೂ ಹೇಗೆ ಆಗ್ತದೆ ಗೊತ್ತಿಲ್ಲ, ಅಂದರೆ ನಮಗೆ ಸಹ ಏಜ್ ಆಗ್ತಾ ಬರ್ತಾ ಉಂಟು. ಆದರೆ ಇಷ್ಟ ತನಕೆಲ್ಲ ನಾನೇ ಕರ್ಕೊಂಡು ಹೋಗ್ತಿದ್ದೆ. ಯಾಕಂದರೆ ಸರ್ಫಿಂಗ್ ಅಂತ ಹೇಳೋದು ಒಂಥರ ಫಾರಿನರ್ ಇದಲ್ಲ, ಇದು ಹೆಣ್ಣು ಮಕ್ಕಳನ್ನು ಕಳಿಸೋದು ಸ್ವಲ್ಪ ಕಷ್ಟ ಅಂತೇಳಿ ಒಟ್ಟಿಗೆ ಇದ್ದೇನೆ. ಮತ್ತು ಅವಳು ಸಣ್ಣದಿದ್ಲ ಅವಾಗ, ಈಗ ಸ್ವಲ್ಪ ಬುದ್ಧಿ ಬರುವ ಟೈಮ್ಗೆ ಇನ್ನು ನೋಡಬೇಕು ಬಿಟ್ಟು ಬಿಡಲಿಕ್ಕೆ ಆಗ್ತದ ಹೇಗೆ ಅಂತೇಳಿ. ಅಂತೂ ನಾನು ಹೋಗಬೇಕು ಒಟ್ಟಿಗೆ, ಬಿಟ್ಟು ನೋಡಬೇಕು ಹೇಗೆ ಇದು ಅಡ್ಜಸ್ಟ್ ಆಗ್ತಾಳ ಹೇಳಿ. ಎಸ್, ಹೀಗೆ ನಿಮ್ಮ ಈ ಜರ್ನಿ ಸಾಗ್ತಾ ಇರಲಿ. ಆ್ಯಂಡ್ ನಮ್ಮ ಕಡೆಯಿಂದ ಕೂಡ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಸಿಂಚನ. ಎಸ್, ನೋಡಿದ್ರಲ್ಲ ಸಿಂಚನ ಅವರ ಸಾಧನೆಯ ಹಾದಿ ಹೇಗಿದೆ ಅನ್ನೋದನ್ನು. ಸರ್ಫಿಂಗ್ ಅನ್ನುವಂಥದ್ದು ಎಲ್ಲರಿಂದಲೂ ಸಾಧ್ಯ ಆಗುವಂತಹ ಒಂದು ಕ್ರೀಡೆ ಅಲ್ಲ, ಇದೊಂದು ಸಾಹಸ ಕ್ರೀಡೆ ಅಂತ ಆಗಲೇ ನಾವು ಹೇಳಿದ್ವಿ. ಇಂತಹ ಒಂದು ಸಾಹಸ ಕ್ರೀಡೆಯನ್ನು ಅಭ್ಯಾಸ ಮಾಡಿಕೊಂಡು ತನ್ನಲ್ಲಿ ತಾನು ಕರಗತ ಮಾಡಿಕೊಂಡು ಈ ಕ್ಷೇತ್ರದಲ್ಲಿ ಸಾಧನೆ ಮಾಡಿಕೊಂಡು ಇಂಟರ್ನ್ಯಾಷನಲ್ ಲೆವೆಲ್ ತನಕ ಹೋಗಿ, ಇದರ ಜೊತೆಗೆ ಇತ್ತೀಚೆಗೆ ತಾಲೂಕಿನಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಆಗಿರ್ಬೋದು, ತನ್ನ ಸಾಧನೆಗಾಗಿ ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ನಮ್ಮ ಜೊತೆ ಇರುವಂತಹ ಸಿಂಚನ ಇವರು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ. ಭರವಸೆಯ ಭವಿಷ್ಯಕ್ಕಾಗಿ ವಿಕಸನ ಟಿವಿ, ಪವರ್ಡ್ ಬೈ ವಿಸಿ ಜರ್ನಲ್.